ಐಪಿಎಲ್ ಕಿಕ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ. ಸಾಕಷ್ಟು ಐಪಿಎಲ್ ಕಿಕ್ ಏರಿಸ್ತಾ ಇದೆ, ಅದರಲ್ಲೂ ಕೂಡ ತವರಿನ ಪಂದ್ಯಗಳನ್ನ ಗೆದ್ದು ಬೀಗಿದಾವೆ ನಿನ್ನೆ ನಮ್ಮ ಆರ್ ಸಿ ಬಿ. ಯಾಕೆಂದ್ರೆ ಈಗಾಗಲೇ ಹಿಂದಿನ ಸೋಲುಗಳು ಸಾಕಷ್ಟು ಕಂಗೆಡಿಸಿತ್ತು, ಅದರಲ್ಲೂ ಕೂಡ ಬೌಲಿಂಗ್ ವೈಫಲ್ಯ ನಮ್ಮನ್ನು ಎತ್ತಿ ಎತ್ತಿ ತೋರಿಸ್ತಾ ಇತ್ತು. ನಿನ್ನೆ ಆ ಬೌಲಿಂಗ್ ವೈಫಲ್ಯದಿಂದ ಹೊರಬಂದಿದ್ದೇವೆ, ಭರ್ಜರಿಯಾಗಿ ಬೌಲಿಂಗ್ ಮಾಡಿದ್ರು. ಅದರಲ್ಲೂ ಕೂಡ ಕನ್ನಡದ ವೈಶಾಖ್ 3 ವಿಕೆಟ್ ಕಿತ್ತು, ಅದ್ಭುತ ಲಯಕ್ ಬಂದ್ರೆ ಇನ್ನೊಂದ್ ಕಡೆ ಮೆಂಚಿನ ಬ್ಯಾಟಿಂಗ್ ಮಾಡಿದ್ದಂತ ಹೇಳಿದ್ರೆ ಅದು ಕಿಂಗ್ ಕೊಹ್ಲಿ. ಹಾಗಾಗಿ ನಿನ್ನೆ ಇವರಿಬ್ಬರ ಸಿಡಿಲಬ್ಬರದ ಪ್ರದರ್ಶನ, ಜೊತೆಗೆ ಇತರ ಬೌಲರ್ ಗಳ ಸಾಥ್ನಿಂದಾಗಿ ಡಿ ಸಿ ಪತ್ರಗುಟ್ಟಿ ಹೋಗಿದೆ. ಅದರಲ್ಲೂ ಕೂಡ 5ನೇ ಸತತ ಸೋಲನ್ನ ಡಿ ಸಿ ಕಂಡು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಇನ್ನ ಐ ಪಿ ಎಲ್ ನ ಮುಂದಿನ ಹಂತಕ್ಕೆ ಹೋಗಬೇಕು, ಕ್ವಾಲಿಫೈಯರ್ ಹಂತಕ್ಕೆ ಹೋಗಬೇಕಂದ್ರೆ ಇನ್ನಿರುವ 7 ಪಂದ್ಯಗಳನ್ನ ಜಯಿಸಲೇಬೇಕು ಅದು. ಹಾಗಾಗಿ ಬಹಳಷ್ಟು ಸಂಕಷ್ಟಕ್ಕೆ ಒಂದ್ ಕಡೆಗೆ ಡಿ ಸಿ ಸಿಲುಕಿದ್ರೆ ಇನ್ನೊಂದ್ ಕಡೆಗೆ ಆರ್ ಸಿ ಬಿಗೆ ಸಂತಸ, ನಾವು ಎಲ್ಲಿ ವೀಕ್ ಇದ್ದವೋ ಆ ಜಾಗದಲ್ಲಿ ಇವಾಗ ಚೇತರಿಕೆಯನ್ನ ಕಂಡಿದ್ದೇವೆ. ಹಾಗಾಗಿ ನಿನ್ನೆಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ನಾವು ಯಾವಾಗೂ ಕೂಡ ಆರ್ ಸಿ ಬಿ ಬ್ಯಾಟ್ಸ್ಮನ್ ಗಳಿಂದ ಗೆಲುವನ್ನು ಸಾಧಿಸ್ತಾ ಇದ್ದೀವಿ, ಬ್ಯಾಟ್ಸ್ಮನ್ ಗಳನ್ನ ನೆಚ್ಚಿಕೊಳ್ತಾ ಇದ್ದೀವಿ, ಆದ್ರೆ ನಿನ್ನೆ ಮಾತ್ರ ಬೌಲಿಂಗ್ ಪಡೆ ಕೂಡ ಮಿಂಚಿತು. ಹಾಗಾಗಿ ನಿನ್ನೆ ಬೌಲಿಂಗ್ ಪಡೆಯ ಮಿಂಚಿನಿಂದಾಗಿನೇ ತವರಿನಲ್ಲಿ ನಮಗೆ ಯಾಕಂದ್ರೆ ಜಯ ಸಿಕ್ಕಿದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಹೇಳಿ ಕೇಳಿ ಆರ್ ಸಿ ಬಿ ಚೇಂಜಿಂಗ್ ಪಿಚ್ ಆಗಿರೋದ್ರಿಂದ ಒಂದ್ ಕಡೆಗೆ ಆ ಸ್ಕೋರ್ ಕೂಡ ಸಾಧಾರಣ ಮೊತ್ತ, ಒಂದು ಸ್ಪರ್ಧಾತ್ಮಕ ಮೊತ್ತ ಅಲ್ಲ ಬ್ಯಾಟಿಂಗ್ ಪಿಚ್ ಇದು ಅಂದ್ಕೊಂಡಿದ್ದೀವಿ. ಹಾಗಾಗಿ ಆ ಒಂದು ಮೊತ್ತವನ್ನ ಗೆಲ್ತೀವೋ ಇಲ್ಲೋ ಅನ್ನೋ ಭಯ ಇತ್ತು. ಅದನ್ನ ಬೌಲರ್ಸ್ ಗಳು ಆ ಲೆಕ್ಕಾಚಾರವನ್ನ ಆ ಭಯಕ್ಕೆ ಪುಲಿಸ್ ಸ್ಟಾಪ್ ಇಟ್ಟು ನಾವು ಕೂಡ ಪ್ರದರ್ಶನವನ್ನ ಮಾಡ್ತೀವಿ ಅಂತ ಈಗ ಒಟ್ಟಾರೆಯಾಗಿ 2008 ಇಲ್ಲಿವರೆಗೂ 7 ಜನ ಕನ್ನಡಿಗ ಬೌಲರ್ ಅನ್ನ ಆರ್ ಸಿ ಬಿ ಯೂಸ್ ಮಾಡಿದ. 7ನೇ ಬೌಲರೇ ವೈಶಾಖ್ ವಿಜಯ್ ಕುಮಾರ್, ಅವರು ಅದ್ಭುತವಾಗಿ ನಿನ್ನೆ ಬೌಲಿಂಗ್ ಅನ್ನ ಮಾಡಿದ್ರು. ಇನ್ನೊಂದ್ ಕಡೆಗೆ ಆರ್ ಸಿ ಬಿ ಯ ಪರವಾಗಿ ಬ್ಯಾಟಿಂಗ್ ಅಲ್ಲಿ ಅದ್ಭುತವಾಗಿ ಮಿಂಚಿದ್ರು ಕೊಹ್ಲಿ. ಚಿನ್ನಸ್ವಾಮಿಯಲ್ಲಿ ವಿರಾಟ್ ಕೊಹ್ಲಿ 2500 ರನ್ ಅನ್ನ ಕಲೆ ಹಾಕಿ ಹೊಸ ದಾಖಲೆಯನ್ನ ಮಾಡಿದ್ದಾರೆ. ಅಂದ್ರೆ ಇದು ಐ ಪಿ ಎಲ್ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಿದ 2008 ಇಲ್ಲಿವರೆಗೂ ಕೊಹ್ಲಿ ಆರ್ ಸಿ ಬಿಗೆ ಆಡ್ತಾ ಇದ್ದಾರೆ. ಹಾಗಾಗಿ ಹೊಸ ದಾಖಲೆ ಇದು. ಆ ಹೊಸ ದಾಖಲೆ ಆಗಿದ್ದರಿಂದ ಚಿನ್ನಸ್ವಾಮಿ ಅಂದರೆ ಕೇವಲ ಚಿನ್ನಸ್ವಾಮಿಯಲ್ಲಿ ಆಡಿದ ಸ್ಕೋರ್ ಇದು ಐ ಪಿ ಎಲ್ನಲ್ಲಿ 2500, ಇದು ಫಸ್ಟ್ ದಾಖಲೆ ಆಗೋಗಿದೆ ಕೊಹ್ಲಿದು. ಯಾಕಂದರೆ 2018 ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಪರವಾಗಿ ಆಡ್ತಿದ್ದಾರೆ ವಿರಾಟ್ ಕೊಹ್ಲಿ, ಡೆಲ್ಲಿ ವಿರುದ್ಧ 11 ರನ್ ಗಳಿಸಿ ಏನು ಗಳಿಸ್ತಾರಲ್ಲ, ಆಗ ಚಿನ್ನಸ್ವಾಮಿ ಅಂಗಳದಲ್ಲಿ 2500 ರನ್ ಪೂರೈಸಿದ ಹೆಗ್ಗಳಿಕೆಗೆ ಕೊಹ್ಲಿ ನಿನ್ನೆ ಪಾತ್ರರಾದರು. ಒಂದು ಕಡೆಗೆ ಕ್ರೀಡಾಂಗಣ ಒಂದರಲ್ಲಿ ಈ ಮೈಲುಗಲ್ಲನ್ನು ತಲುಪಿದ ಪ್ರಥಮ ಆಟಗಾರ ವಿರಾಟ್ ಕೊಹ್ಲಿ ಆಗ್ತಾರೆ. ಯಾಕಂದ್ರೆ ಈ ಹಿಂದೆ ಅದಕ್ಕಿಂತ ಕಮ್ಮಿ ಅಂದ್ರೆ ಡಿ ವಿಲಿಯರ್ಸ್ ಕೂಡ ಇದ್ದಾರೆ. ಡಿ ವಿಲಿಯರ್ಸ್ ಕೂಡ 1960 ರನ್ನ ಕಲೆ ಹಾಕಿದ್ದಾರೆ. ಅಲ್ಲೂ ಕೂಡ ಡಿ ವಿಲಿಯರ್ಸ್ ಕೂಡ 2ನೇ ಸ್ಥಾನದಲ್ಲಿದ್ದಾರೆ ಆರ್ ಸಿ ಬಿ ಆಡಿದ ಪೈಕಿ. ಇನ್ನು ರೋಹಿತ್ ಶರ್ಮಾ ವಾಂಕೇಡೆಯಲ್ಲಿ 1861 ರನ್ ಕಲೆ ಹಾಕಿದ್ದಾರೆ. ವಾಂಕೇಡೆ ಒಂದೇ ಕ್ರೀಡಾಂಗಣದಲ್ಲಿ ಅಷ್ಟು ಹೈಯೆಸ್ಟ್ ಅನ್ನು. ಇನ್ನೊಂದು ಕಡೆಗೆ ಚಿನ್ನಸ್ವಾಮಿ ಅಂಗಳದಲ್ಲಿ ಇದು ಕೊಹ್ಲಿ ಗಳಿಸಿದ ದಾಖಲೆ ಇದು. ಒಂದೇ ಪಿಚ್ಚಲ್ಲಿ 2500 ರನ್ ಗಳಿಸುವುದಂತದ್ದು ದಾಖಲೆ. ಜೊತೆಗೆ ಇನ್ನೊಂದು ದಾಖಲೆ ಕೂಡ ಇದೆ, 25 ಬಾರಿ 50ಕ್ಕೂ ಹೆಚ್ಚು ರನ್ನನ್ನು ಬಾರಿಸಿರುವ ದಾಖಲೆ ಕೂಡ. 50 ಬಾರಿಸಿರೋದು, 25ಕ್ಕೂ ಹೆಚ್ಚು ಬಾರಿ ಅದು ಕೊಹ್ಲಿ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ಇದೇ ಒಂದು ಸಾಧನೆಯನ್ನು ಇಂಡಿಯನ್ ಯಾರು ಮಾಡಿಲ್ಲ, ಇಂಗ್ಲೆಂಡಲ್ಲಿ ಅಲೆಕ್ಸ್ ಹೆಲ್ಸ್ ಮಾಡಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬಿಡ್ಜ್ ಕ್ರೀಡಾಂಗಣದಲ್ಲಿ 24 ಬಾರಿ 50ಯನ್ನು ಬಾರಿಸಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಯಾರೂ ಕೂಡ ಈ ಸಾಧನೆ ಮಾಡಿಲ್ಲ. ಇನ್ನೊಂದು ಕಡೆಗೆ ನಾವು ಒಂದು ಅಬ್ಬರದ ಬೌಲಿಂಗ್ ಅಂತ ಹೇಳ್ಬೋದು. ಆರ್ ಸಿ ಬಿ ಪರ ಆಡಿದ ಕರ್ನಾಟಕದ 7ನೇ ಬೌಲರ್ ಆಗಿ ವೈಶಾಖ್ ನಿನ್ನೆ ಪಾದಾರ್ಪಣೆ ಮಾಡಿದರು. ಪಾದಾರ್ಪಣೆ ಪಂದ್ಯದಲ್ಲೇ ಪ್ರಥಮ ವಿಕೆಟ್ ಅನ್ನೇ ಡಿ ಸಿಯ ನಾಯಕನ ವಿಕೆಟ್ ಅನ್ನು ಕಿತ್ಕೊಳ್ತಾರೆ, ಅದು ವಾರ್ನರ್ ವಿಕೆಟ್ ಕಿತ್ತು ಮಿಂಚುತ್ತಾರೆ. ಹಾಗಾಗಿ ಕಳೆದ ಋತುವಿನಲ್ಲಿ ಕರ್ನಾಟಕದಲ್ಲಿ ಮಿಂಚಿದ ವೇಗಿ ಆಗಿದ್ರು ಇವರು. ಹಾಗಾಗಿ ಇವರನ್ನ ಆರ್ ಸಿ ಬಿ ಆಯ್ಕೆ ಮಾಡ್ಕೊಳ್ಳುತ್ತೆ. ವಿಜಯ್ ಕುಮಾರ್ ತಮ್ಮ ಚೊಚ್ಚಲ ಐ ಪಿ ಎಲ್ ಪಂದ್ಯದಲ್ಲೇ ನಿನ್ನೆ ಭರ್ಜರಿಯಾಗಿ ಮಿಂಚಿದ್ರು. ಆರ್ ಸಿ ಬಿ ಯಲ್ಲಿ ನೆಟ್ ಬೌಲರ್ ಆಗಿ ಇವರು ಮಾಡ್ತಾ ಇದ್ರು. ರಜತ್ ಪಟ್ಟಿದಾರ್ಗೆ ಏನು ಗಾಯದಿಂದ ಟೂರ್ನಿಯಿಂದ ಆಚೆ ಹೋದ್ರು, ಆಗ ಇವರು ಆಡುವ ಬಳಗಕ್ಕೆ ಸೇರ್ಪಡೆ ಆಗ್ತಾರೆ. ನಿನ್ನೆ ಇವರಿಗೆ ಅವಕಾಶ ಸಿಗುತ್ತೆ, ತಮ್ಮ ಮೊದಲ ಓವರ್ನಲ್ಲಿ ವಾರ್ನರ್ ವಿಕೆಟ್ ಕಬಳಿಸ್ತಾರೆ. ವೈಶಾಖ್ ನಂತರ ಅಕ್ಷರ್ ಪಟೇಲ್ ಹಾಗೂ ಲಲಿತ್ ಯಾದವ್ ನಿರ್ಣಾಯಕ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ವಿಕೆಟ್ ಕಿತ್ಕೊಳ್ತಾರೆ. ಯಾಕಂದ್ರೆ ನಿನ್ನೆ ಅಕ್ಷರ್ ಪಟೇಲ್ ಬಿಗ್ ಹಿಟ್ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ವಿಕೆಟ್ ಕೇಳ್ತಾರೆ. 4 ಓವರ್ಗೆ ಕೇವಲ 20 ರನ್ ನೀಡಿ 3 ವಿಕೆಟ್ ಅನ್ನು ಕಬಳಿಸಿ ಮಿಂಚಿದ್ರು. ಹಾಗಾಗಿ ವೈಶಾಖ್ ಆರ್ ಸಿ ಬಿ ಪರ ಆಡಿದ ರಾಜ್ಯದ 7ನೇ ಬೌಲರ್ ಕೂಡ ಆಗ್ತಾರೆ. ಯಾಕಂದ್ರೆ ಈ ಮೊದಲು ವಿನಯ್ ಕುಮಾರ್, ಅಭಿಮನ್ಯು ಮಿಥುನ್, ಹಾಗೇನೆ ಎಸ್ ಅರವಿಂದ್, ಸ್ಟುವರ್ಟ್ ಬಿನಿ, ಬಿ
ಅಖಿಲ್ ಹಾಗೂ ರಾಜು ಭಟ್ಕಳ್ ಆರ್ ಸಿ ಬಿ ಪರ ಆಡಿದ್ರು ಆರು ಜನ, ಈಗ ಏಳನೇವರು ವೈಶಾಖ್. ಇನ್ನು ಕಮ್ ಬ್ಯಾಕ್ ಟು ಮ್ಯಾಚ್ ಬಗ್ಗೆ ಬರುವುದಾದ್ರೆ, ಡೆಲ್ಲಿ ವಿರುದ್ಧ 23 ರನ್ಗಳ ಭರ್ಜರಿ ರನ್ನ ಜಯವನ್ನ ಈಗಾಗಲೇ ಆರ್ ಸಿ ಬಿ ಗಳಿಸಿದೆ. ಹಾಗಾಗಿ ನಿನ್ನೆ ಒಂದು 117ಕ್ಕೆ ಎರಡು ವಿಕೆಟ್ ಕಳೆದುಕೊಂಡಾಗ ಹಬ್ಬ ಆರ್ ಸಿ ಬಿ ಫೇಲ್ ಆಗ್ತಿದೆ ಅನ್ನೋ ಹಂತಕ್ಕೆ ಮತ್ತೆ 132ಕ್ಕೆ ನಾವು ಆರು ವಿಕೆಟ್ ಕಳ್ಕೊಳ್ಳುತ್ತೆ, ಆಗ ಇನ್ನಷ್ಟು ಸಂದಿಗ್ಧ ಸ್ಥಿತಿ ಅಂದ್ಕೊಂಡಿವೆ. ಮತ್ತೆ ಓವರ್ ಆಲ್ ಒಟ್ಟಾರೆಯಾಗಿ ಸ್ಪರ್ಧಾತ್ಮಕ ಮೊತ್ತ ಅಂತ ಹೇಳ್ಬೋದು 174ನ ಕಲೆ ಹಾಕುತ್ತೆ. ಇದಕ್ಕೆ ಆರ್ ಸಿ ಬಿ ಪರವಾಗಿ ಸತತವಾಗಿ 4 ಪಂದ್ಯಗಳಲ್ಲಿ 350ಯನ್ನು ಬಾರಿಸಿ ಮಿಂಚಿದಂಥ ವಿರಾಟ್ ಕೊಹ್ಲಿ. ಹಾಗಾಗಿ ನಿನ್ನೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ವಿರಾಟ್ ಕೊಹ್ಲಿ ಗಳಿಸ್ಕೋತಾರೆ. ಒಂದು ಕಡೆಗೆ ಬ್ಯಾಟಿಂಗ್ ಅಬ್ಬರದಿಂದಲೇ ಸಾಮಾನ್ಯವಾಗಿ ಗೆಲ್ತಾ ಇದ್ದಂಥ ಆರ್ ಸಿ ಬಿ ನಿನ್ನೆ ಹೊಸದಾಗಿ ಬೌಲರ್ಗಳ ಸಾಹಸದಿಂದ ಕೂಡ ತಂಡ ಗೆಲುವನ್ನು ಸಾಧಿಸುತ್ತೆ. ಹಾಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 23 ರನ್ನ ಭರ್ಜರಿ ಜಯವನ್ನು ಸಾಧಿಸುತ್ತೆ. ಇನ್ನು ಶನಿವಾರದ ಗೆಲುವು ಆರ್ ಸಿ ಬಿಯನ್ನು ಮತ್ತೆ ಗೆಲುವಿನ ಲಯಕ್ಕೆ ತೆಗೆದುಕೊಂಡು ಬಂದರೆ, ಇನ್ನೊಂದು ಕಡೆಗೆ 5ನೇ ಸೋಲ್ನಿಂದ ಪ್ಲೇ ಆಫ್ ಹಾದಿಯನ್ನು ಭಾಳಷ್ಟು ಕಠಿಣ ಮಾಡಿಕೊಂಡಿದೆ ಡೆಲ್ಲಿ. ಹಾಗಾಗಿ ಈ ಕುರಿತಾಗಿ ಕೂಡ ಅದ್ಭುತವಾಗಿ ಮತ್ತೊಮ್ಮೆ ಕಮ್ಬ್ಯಾಕ್ ಮಾಡಬೇಕು. ಯಾಕಂದರೆ ಈ ಹಿಂದೆ ನಾವು ಮುಂಬೈ ಕೂಡ 5 ಮ್ಯಾರಿ ಸತತವಾಗಿ ಸೋತು 6ರಿಂದ ಜಯ ಸಾಧನೆ ಮಾಡಿ ಕೊನೆಗೆ ಟ್ರೋಫಿಯನ್ನು ಕೂಡ ಐ ಪಿ ಎಲ್ ಕಿರೀಟವನ್ನು ಕೂಡ ಮುಡಿಗೇರಿಸಿಕೊಂಡಿತ್ತು. ಹಾಗಾಗಿ ಇನ್ನು ಮುಂದೆ ಎಚ್ಚೆತ್ತುಕೊಂಡ್ರೆ ಆ ಡೆಲ್ಲಿಗೆ ಒಂದು ಹಾದಿ ಇದೆ, ಇಲ್ಲ ಅಂತೇಳಿದ್ರೆ ಪ್ಲೇ ಆಫ್ ಕನಸು ಭಗ್ನವಾಗುತ್ತೆ. ಈ ಬಗ್ಗೆ ನಮ್ಮ ಜೊತೆ ಇನ್ನಷ್ಟು ಮಾತನಾಡಲಿಕ್ಕೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ಮಲ್ಲಿಕಾರ್ಜುನ್ ಪಾಟೀಲ್ ಇದ್ದಾರೆ. ಮಲ್ಲಿಕಾರ್ಜುನ್ ಪಾಟೀಲ್, ನಿನ್ನೆ ಹೈ ವೋಲ್ಟೇಜ್ ಮ್ಯಾಚ್, ನಾವು ಲೋ ಸ್ಕೋರ್ ಆದಾಗ ಆರ್ ಸಿ ಬಿ ಗೆಲ್ಲಲ್ಲ ಇದು, ಓ ಇವ್ರದ್ದು ಆಟ ಇದೇ ಆಗೋಯ್ತಪ್ಪ, ಮತ್ತೆ ಸೋಲು ಕಂಟಿನ್ಯೂ, ನಮಗೆ ದೊಡ್ಡ ಚೇಂಜಿಂಗ್ ಪಿಚ್ ಇದು, ಈ ಪಿಚ್ಚಲ್ಲಿ ಈ ಸ್ಕೋರ್ ಆಗಲ್ಲ ಅಂದ್ಕೊಂಡಿದ್ದೀವಿ. ಇನ್ನೊಂದು ಕಡೆಗೆ ಬೌಲರ್ಗಳು ನಮಗೆ ಭಾಳ ಕಷ್ಟ, ಬೌಲರ್ ಸಿಡ್ದೇಳ್ತಾನೆ ಇರಲಿಲ್ಲ ನಿನ್ನೆ ಪಂದ್ಯ, ಬೌಲರ್ಗಳಲ್ಲೇ ಒಂದು ಮಿಂಚರಿಸಿದ್ದು, ಅವರೇ ನಮಗೆ ಗೆಲುವು ತಂದುಕೊಟ್ಟಿದ್ದು, ಜೊತೆಗೆ ಕೊಹ್ಲಿಯ 50 ಕೂಡ ದಾಖಲೆ ಆಗಿದೆ. ಎಲ್ಲ ಒಟ್ಟಾರೆಯಾಗಿ ನಿನ್ನೆ ಮ್ಯಾಚ್ ಯಾವ ರೀತಿ ಆಗಿತ್ತು ಮಲ್ಲಿಕಾರ್ಜುನ್? ಒಂದು ನಮ್ಗೆ ನಿನ್ನೆ ಗೆಲುವು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು, ಯಾಕಂದ್ರೆ ಎರಡು ಮ್ಯಾಚ್ ಗಳನ್ನ ಸತತವಾಗಿ ಸೋತಿದ್ವಿ ನಾವು. ಮೊದಲ ಮ್ಯಾಚ್ ನಲ್ಲಿ ಗೆದ್ದು ಒಂದು ದೊಡ್ಡ ಭರವಸೆ ಮೂಡಿಸಿ ಮತ್ತೆ ಎರಡು ಮ್ಯಾಚ್ ಅಲ್ಲಿ ಸೋತಾಗ ಮತ್ತೆ ಹಳೆ ಚಾಳಿಯನ್ನೇ ಮುಂದುವರಿಸಿದ್ವಿ ಏನಪ್ಪ ಅಂತ ಅನಿಸ್ಕೊಂಡ್ಬಿಟ್ಟಿತ್ತು. ಬಟ್ ಈಗ ಈ ಒಂದು ಗೆಲುವು ತುಂಬಾ ಅಂದ್ರೆ ತುಂಬಾ ಆರ್ ಸಿ ಬಿ ಅಭಿಮಾನಿಗಳಿಗೆ ಮಾತ್ರ ಖುಷಿ ಅಂತೂ ಕೊಟ್ಟಿದೆ. ಖಂಡಿತ ಅವರು ನಿನ್ನೆ ನೀವು ಹೇಳಿದಾಗೆ ಕಡಿಮೆ ಸ್ಕೋರ್ ನಾವು ಹೊಡೆದಿದ್ರು ಕೂಡ 174 ರನ್ಗಳನ್ನ ಮಾತ್ರ ಹೊಡೆದಿದ್ವಿ. ಕೆಲವೊಂದ್ಸರಿ ಅನ್ಕೊಂಡ್ಬಿಟ್ರು ಓ ಚಿನ್ನಸ್ವಾಮಿ ಕ್ರೀಡಾಂಗಣ ಖಂಡಿತವಾಗ್ಲೂ ಹೊಡಿತಾರೆ ಅಂತ. ಬಟ್ ನಿನ್ನೆ ನಮ್ಮ ಮ್ಯಾಚ್ ರಿವ್ಯೂ ಒಂದು ಪ್ರೋಗ್ರಾಮ್ ನ ನೋಡಿದ್ರೆ ಖಂಡಿತವಾಗ್ಲೂ ಆ ಅಭಿಮಾನಿಗಳಂತೂ ಗೊತ್ತಿರುತ್ತೆ ಒಂದು ಫೈಟ್ ಆಗತ್ತೆ ಅಂತ. ಯಾಕಂದ್ರೆ ನಿನ್ನೆ ನಾವು ಹೇಳಿದ್ವಿ ಮಧ್ಯಾಹ್ನ ನಡೆಯುವಂತಹ ಪಿಚ್ ತುಂಬಾನೇ ಬೌಲರ್ಗಳಿಗೂ ಅನುಕೂಲ ಆಗತ್ತೆ, ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ, ದೊಡ್ಡ ಫೈಟ್ ಆಗತ್ತೆ ಕಡಿಮೆ ಸ್ಕೋರ್ ಆದ್ರು ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಆಯ್ತು, 23 ರನ್ಗಳಿಂದ ನಾವು ಗೆಲುವನ್ನ ಸಾಧಿಸಿದ್ವಿ. ಇನ್ನೊಂದು ಕಡೆಗೆ ಹೋದ್ರೆ ಡೈಲಿ ಸತತವಾಗಿ 5 ಸೋಲ್ಗಳನ್ನ ಸಾಧಿಸ್ತು, ಏನು ಮುಂಬೈ ಅವ್ರ ರೆಕಾರ್ಡ್ ತರ ನಾವು 5 ಸೋಲನ್ನ ಸೋಲಿಸಿ ಕಪ್ ಗೆಲ್ಲುವಂತ ಭರವಸೆ ಮುಂಡಿಸ್ಕೊತಾರೋ ನನಗೆ ಗೊತ್ತಿಲ್ಲ, ಬಟ್ ಸೋಲನ ಅನುಭವಿಸ್ತು. ಒಂದು ಕೊಹ್ಲಿ ಅವರ ಅಪ್ಪರದ ಬ್ಯಾಟಿಂಗ್ ಖಂಡಿತವಾಗ್ಲು ಎಲ್ರಿಗೂ ಇಷ್ಟ ಆಯ್ತು, ಯಾಕಂದ್ರೆ ಅಲ್ಲಿ ನೆರೆದಿರುವಂತಹ 90% ಜನರು ಅವ್ರ ಆಟವನ್ನ ನೋಡೋದಕ್ಕೆ ಬಂದಿದ್ರು. ಇನ್ನೊಂದು ಕಡೆಗೆ ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ಎಲ್ರು ಹೇಳ್ತಾ ಇದ್ರು ಆರ್ ಸಿ ಬಿ ಅಂತಂದ್ರೆ ಕನ್ನಡದವರು ಯಾರು ಇಲ್ಲ ಅಂತ ಹೇಳಿ, ಬನ್ನಿ ಈಗ ಕನ್ನಡದವ್ರು ಬಂದಿದ್ದಾರೆ ಅಂತ ಹೇಳಿ ಆರ್ ಸಿ ಬಿ ಅಭಿಮಾನಿಗಳು ವೈಶಾಖರಿಗರೇ ಇಲ್ಲ ನಾಕ್ ಸಪೋರ್ಟ್ ಮಾಡಬೇಕು ಅಂತ ಅಲ್ವಾ. ಹೌದೌದೌದು, ತುಂಬಾ ಜನ ಕೆಲವೊಬ್ರು ಆರ್ ಸಿ ಬಿ ನ ಹೇಟರ್ಸ್ ಅಂತ ನಾವು ಕರಿತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಸಾಕಷ್ಟು ಜನರನ್ನ ನೋಡ್ತೀವಿ. ಅವ್ರದ್ದು ಒಂದೇ ಒಂದು ಪ್ರಶ್ನೆ ಅಂದ್ರೆ ಆರ್ ಸಿ ಬಿ ಅಂದ್ರೆ ಕನ್ನಡದವರೇ ಇಲ್ಲ, ನಾವು ಬೇರೆ ಟೀಮಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಬಟ್ ಅವ್ರಿಗೂ ಒಂದು ಪ್ರಶ್ನೆ ಇದೆ ನಂಗೆ, ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದೀರಲ್ಲ ಅಲ್ಲಿ ಆರ್ ಸಿ ಬಿ ಅವ್ರು ಇದಾರಾ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಪ್ರಶ್ನೆ. ಓಕೆ, ಅದ್ರ ಜೊತೆಗೆ ಹೋಗ್ಲಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಬಟ್ ನಾವಂತೂ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಗೆದ್ದಿದೆ ಅದರಷ್ಟು ಖುಷಿ ಅಂತೂ ಬೇರೆ ಯಾವುದು ಇಲ್ಲ ನಮ್ಗೆ. ಈಗ 2-2 ಆಗಿದೆ, 2 ಗೆಲುವು 2 ಸೋಲು. ಬಟ್ ಮುಂದಿನ ಈ ಒಂದು ಫಾರ್ಮ್ ನ ನೋಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಫೈನಲ್ ತನ ಸೆಮಿಫೈನಲ್ ತನ ಖಂಡಿತವಾಗ್ಲೂ ಹೋಗ್ತೀವಿ. ಯಾಕಂದ್ರೆ ನಮ್ಗೆ ತ್ರಿವಳಿ ಆಟಗಾರರು ಒಂದು ಫಾರ್ಮ್ ಅಲ್ಲಿ ಇರೋದು ಒಂದು ದೊಡ್ಡ ಬಲ. ಯಾಕಂದ್ರೆ KGF ಅಂತ ನಾವು ಕರಿತೀವಿ, ಏನು ಕೊಹ್ಲಿ ಆಗಿರ್ಬೋದು, ಗ್ಲೆನ್ ಮ್ಯಾಕ್ಸ್ವೆಲ್ ಆಗಿರ್ಬೋದು, ಡುಪ್ಲೆಕ್ಸ್ ಆಗಿರ್ಬೋದು, ಅದ್ಭುತವಾದಂತಹ ಫಾರ್ಮ್ ನಲ್ಲಿದ್ದಾರೆ. ಇನ್ನು ನನಗೆ ಒಂದೇ ಒಂದು ಸಮಸ್ಯೆ, ನೀವು ನಿನ್ನೆ ಕೂಡ ಅಂದ್ರಿ ಅದನ್ನ, ದಿನೇಶ್ ಕಾರ್ತಿಕ್ ಅವ್ರು ಕಮ್ ಬ್ಯಾಕ್ ಆಗ್ಬೇಕು ಅಂತ ಹೇಳಿ, ಅದ್ ಒಂದು ಸಮಸ್ಯೆ ನಮಗ್ ಕಾಡ್ತಾ ಇದೆ. ಆ ಸಮಸ್ಯೆ ಏನಾದ್ರೂ ನೀಗಿದ್ರೆ ಖಂಡಿತವಾಗ್ಲೂ ನಾವು ಮುಂದಿನ ಹಂತಕ್ಕೆ ಹೋಗ್ತೀವಿ. ಇಲ್ಲಿ ನಾವು ನಿನ್ನೆ ಆಟದ ಬಗ್ಗೆ ನೋಡ್ತಾ ಹೋದ್ರೆ, ಮೊದಲೇದಾಗಿ ನಿನ್ನೆ ಮತ್ತೆ ಉತ್ತಮವಾದಂತ ಆರಂಭ ನಮ್ಗೆ ಒಳ್ಳೆಯ ಆರಂಭ ಸಿಕ್ತು. ಕೊಹ್ಲಿ ಮತ್ತೆ ಡುಪ್ಲೆಸಿ ಒಂದು ಒಳ್ಳೆ ಆರಂಭವನ್ನ ಒದಗಿಸಿಕೊಟ್ರು, 4.4 ಓವರ್ಗಳಲ್ಲೇ 40 ಗಡಿಯನ್ನ ದಾಟಿಸಿದ್ರು. ನೋಡಿ, ನಾನು ಪ್ರತಿ ಬಾರಿನೇ ಹೇಳೋದು,
ಆರಂಭಿಕ ಹಂತದಲ್ಲಿ ನೀವೇನಾದ್ರೂ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರೆ ತಂಡ ಒಂದು ಒಳ್ಳೆ ಆಟವನ್ನ ಪ್ರದರ್ಶನ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿ ಲ್ಯಾಂಬ್ರೋ ಅವ್ರ ಬಗ್ಗೆ ನಾವು ಆರಂಭಿಕ ಹಂತದಲ್ಲಿ ಮಾತಾಡ್ತಾ ಇದ್ವಿ. ಬಟ್ ನಿನ್ನೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ತಂಡವನ್ನ ಕೈ ಹಿಡಿದ್ರು. 26 ರನ್ಗಳು ಆ ಹಂತಕ್ಕೆ ಒಂದ್ ಸ್ವಲ್ಪ ತಂಡವನ್ನ ಕೈ ಹಿಡಿತು. ಮ್ಯಾಕ್ಸ್ವೆಲ್ 14 ರನ್ಗಳನ್ನ ಗಳಿಸಿದ್ರು, 3 ಭರ್ಜರಿಯಾದ ಸಿಕ್ಸರ್ಗಳನ್ನ ಹೊಡೆದ್ರು. ಬಟ್ ಇನ್ನೊಂದ್ ಸ್ವಲ್ಪ ದೊಡ್ಡ ಮೊತ್ತ ಬಂದಿದ್ರೆ ಅವ್ರ ಕಡೆಯಿಂದ ಇನ್ನೂ ಖುಷಿ ಆಗ್ತಿತ್ತೇನೋ. ಬಟ್ ನನಗೆ ಇಲ್ಲಿ ಹರ್ಷಲ್ ಪಟೇಲ್ ಅವ್ರನ್ನ ಪದೇ ಪದೇ ಯಾಕೆ ಈ ಹಂತದಲ್ಲಿ ಕಳಿಸ್ತಾ ಇದ್ದಾರೆ? ನನ್ನ ಮುಂದಿನ ಪ್ರಶ್ನೆ ಕೂಡ ಅದೇ ಇತ್ತು. ಹರ್ಷಲ್ ಪಟೇಲ್ ಬೌಲಿಂಗ್ ಅಲ್ಲೂ ಕೂಡ ನಿನ್ನೆ ಸ್ವಲ್ಪ ದುಬಾರಿನೇ ಆಗ್ತಾ ಇದ್ರು, ಕೊನೆ ಓವರ್ ಮೇಂಟೈನ್ ಮಾಡಕ್ ಆಗ್ಲಿಲ್ಲ, ಜೊತೆಗೆ ಬ್ಯಾಟಿಂಗ್ ಅಲ್ಲಿ ಬಡ್ತಿ ಕೊಡ್ತಾ ಇದಾರೆ, ಯಾಕೆ ಅನ್ನೋ ಪ್ರಶ್ನೆ ಕಾಣ್ತಾ ಇಲ್ಲ, ಅದ್ರ ಒಂದೇ ಒಂದು ಲಾಭ ಕೂಡ ಸಿಗ್ತಾ ಇಲ್ಲ. ಇನ್ನೊಂದ್ ಕಡೆಗೆ ನಮಗೆ ಅನುಜ್ ರಾವತ್ ನ ಆ ಟೈಮಿಗೆ ಕಳಿಸುವ ಬದಲು ಬಿಗ್ ಹಿಟರ್ ಆಗಿ ನಮಗೆ ನಿನ್ನೆ ಹೊಸರಂಗ ಇದ್ರು ಯಾಕೆ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಸ್ಥಿತಿಲಿ ಅನ್ನೋದು ಒಂದು ಪ್ರಶ್ನೆ ಅಲ್ವಾ ಪಾಟೀಲ್? ನಿಜವಾಗ್ಲು ನನಗೂ ಅದೇ ಅನಿಸ್ತು. ನನಗೆ ಹಸರಂಗ ಅವರ ಆಲ್ರೌಂಡರ್ ಆಟವನ್ನ ನಾವು ನೋಡಿದೀವಿ ಇಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಇಂಥ ಪಿಚ್ ನಲ್ಲಿ ಒಂದು ದೊಡ್ಡ ಹಿಟ್ ಗಳನ್ನ ಮಾಡೇ ಮಾಡ್ತಾರೆ ಅವರು. ಬಟ್ ನನಗೆ ದೊಡ್ಡ ಶಾಕ್ ಆಗಿದ್ದು ಮತ್ತೆ ಹರ್ಷಲ್ ಪಟೇಲ್ ಅವ್ರನ್ನ ಬಡ್ತಿ ಕೊಟ್ಟು ಮೇಲ್ಗಡೆ ಕಳಿಸಿದ್ದು. ನನಗೆ ಒಂದ್ ಕಡೆ ಅನಿಸ್ತು, ಓಕೆ ನೆಟ್ ಪ್ರಾಕ್ಟೀಸ್ ನಲ್ಲಿ ಏನಾದ್ರೂ ಇವರು ತುಂಬಾ ಚೆನ್ನಾಗಿ ಆಡ್ತಾ ಇದಾರ ಅಥವಾ ಅಲ್ಲಿ ಏನಾದ್ರೂ ತುಂಬಾ ಇಂಪ್ರೆಸ್ ಮಾಡಿದಾರ, ಅದು ಕೂಡ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆನೂ ಯಾರು ರಿವೀಲ್ ಕೂಡ ಮಾಡಿಲ್ಲ. ಬಟ್ ಹರ್ಷಲ್ ಪಟೇಲ್ ಅವ್ರನ್ನ ಕಳಿಸುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಒಂದು ಒಳ್ಳೆ ಅಲ್ಲಿ ಪಾರ್ನೆಲ್ಲನ್ ಕೂಡ ಬಳಸಬಹುದು, ಅಥವಾ ವಿಲ್ಲೆ ಇದ್ದಾಗ ವಿಲ್ಲೆನ್ ಬಳಸಬಹುದು, ಆಲ್ರೌಂಡರ್. ಬಟ್ ಇವ್ರನ್ನ ಯಾಕೆ ಆಡಿಸ್ತಾ ಇದಾರೆ ಇವ್ರು ಅಂತ? ನಿಜ, 3 ಜನ ನಮ್ಮ ಹತ್ರ 3-4 ಜನ ಆಲ್ರೌಂಡರ್ ಇದ್ದಾಗ ಅವ್ರನ್ನ ಬಳಸ್ಕೋಬಹುದಾಗಿತ್ತು. ಹರ್ಷಲ್ ಪಟೇಲ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಓಕೆ ನಿಮ್ ಬ್ಯಾಟಿಂಗ್ ದುರ್ಬಲ ಇದೆ, ಯಾರು ಆಡೋರಿಲ್ವೇನೋ, ಅಥವಾ ಈ ಹಂತದಲ್ಲಿ ಈತ ಈ ಹಿಂದೆ ಏನೋ ದೊಡ್ಡ ಸಾಧನೆ ಮಾಡಿದಾನೆ ಅಂತವ್ರನ್ನ ಕಳ್ಸೋಣ ಹಾಗೆ ಹೀಗೆ ಅನ್ನೋಂಥದ್ದು ಏನೂ ಇಲ್ಲ. ಹರ್ಷಲ್ ಪಟೇಲ್ ಅವ್ರನ್ನ ಕಳಿಸಿದ್ದೆ ವೇಸ್ಟ್ ಅಂತ ಅನಿಸ್ತು. 1 ಸಿಕ್ಸರ್ನ ಸಿಡಿಸಿದ್ರು, ನೆಕ್ಸ್ಟ್ ಅದೇ ಈಗ ಲಾಸ್ಟ್ 11-10 ಬ್ಯಾಟ್ಸ್ಮನ್ಗಳು ಆಡ್ತಾರಲ್ಲ ಅದೇ ರೀತಿಯಾಗಿ ವಿಕೆಟ್ ಅನ್ನ ಒಪ್ಪಿಸಿದ್ರು, ಅದರಿಂದ ಅವಶ್ಯಕತೆ ಇಲ್ಲ ಅನ್ಕೋತೇನೆ. ಮುಂದಿನ ಒಂದು ಪಂದ್ಯದಲ್ಲಿ ಇದನ್ನ ಖಂಡಿತವಾಗ್ಲೂ ನಾಯಕ ಸುಧಾರಣೆ ಮಾಡ್ಕೋಬೇಕು. ಬಟ್ ಇಲ್ಲಿ ಶಹಬಾಜ್ ಅಹಮದ್ ಒಂದು ತರ ಆಲ್ರೌಂಡರ್ ಆಟಗಾರರಾಗಿ ನಮ್ಮನ್ನ ಕೈ ಹಿಡಿದ್ರು. ಬಟ್ ದಿನೇಶ್ ಕಾರ್ತಿಕ್ ಅವ್ರ ಬಗ್ಗೆ ನನಗೆ ನಿಜವಾಗ್ಲೂ ಬೇಸರ ಆಗ್ತಾ ಇದೆ. ಕಳೆದ ಒಂದ್ ಸೀಸನ್ ನಲ್ಲಿ ಮ್ಯಾಚ್ ಫಿನಿಷರ್ ಅಥವಾ ಕೊನೆಯ ಓವರ್ ಡೆತ್ ಓವರ್ ನ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಅಂತ ಕರೆಸ್ಕೊಂಡಿದ್ರು. ಬಟ್ ಪದೇ ಪದೇ ವೈಫಲ್ಯತೆಯನ್ನು ಹೊಂದ್ತಾ ಇದಾರೆ. ಅನುಜ್ ರಾವತ್ ಯಾಕಪ್ಪ ಇವನು ಕಳಿಸ್ಬಿಟ್ರು ಅನಿಸ್ಬಿಡ್ತು. ಒಂದ್ ಕಡೆ ನಾವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡ್ತಾ ಇದೀವಾ ಅಥವಾ ದೊಡ್ಡದ ಯಾವ್ದಾದ್ರು ಡೆಲ್ಲಿ ಕ್ರೀಡಾಂಗಣ ಕೋಲ್ಕತ್ತಾ ಕ್ರೀಡಾಂಗಣದಲ್ಲಿ ಆಡ್ತಾ ಇದೀವಾ, ಇವನ್ ಏನ್ ಪುಟ್ಟು 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 ಆಡ್ತಾವನೆ ಅಂತ ಅನಿಸ್ಬಿಡ್ತು. ನಿಜವಾಗ್ಲೂ ಕೋಪ ಬಂದ್ಬಿಡ್ತು ನಿನ್ನೆ ಈ ಆಟವನ್ನ ನೋಡಿದ್ರೆ. ಕೇವಲ 22 ಎಸೆತಗಳಲ್ಲಿ 15 ರನ್ ಗಳಿಸ್ತಾರೆ ಇಂಥ ಬ್ಯಾಟ್ಸ್ಮನ್. ನಾನು ನಿಜವಾಗ್ಲೂ ನಾನು ಪದೇ ಪದೇ ಹೇಳ್ತೀನಿ, ನೀವು T20 ಅಂತ ಆಡೋದಕ್ಕೆ ಬಂದ್ರೆ ಖಂಡಿತವಾಗ್ಲೂ ನೀವು ವಿಕೆಟ್ ಹೋದ್ರೂ ಪರವಾಗಿಲ್ಲ, ರನ್ ಗಳನ್ನ ಜಾಸ್ತಿ ಗಳಿಸೋದಕ್ಕೆ ಪ್ರಯತ್ನ ಪಡಿ, ಇಂಪ್ಯಾಕ್ಟ್ ಆಗಲ್ಲ ನಮಗೆ, ನಮಗೆ ಅದರಿಂದ ಮಾರಕ ಆಗಕ್ಕೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಹೌದೌದು, ನಾವು ದೇಶಿ ಪ್ರತಿಭೆಗಳು ನಮ್ಮ ತಂಡದಲ್ಲೇ ಆಡ್ತಾ ಇಲ್ಲ. ನಿಜ ಹೇಳ್ತೀನಿ ನಾನು, ಎಲ್ಲರೂ ಕೂಡ ಪ್ರತಿಯೊಂದು ತಂಡದಲ್ಲಿ ನೋಡಿ ದೇಶಿ ಪ್ರತಿಭೆಗಳು ಮಿಂಚ್ತಾ ಇದ್ದಾರೆ, ಆದ್ರೆ ನಮ್ಮ ತಂಡದಲ್ಲಿ ನೋಡಿ ಯಾರು ಕೂಡ ಅಂತಹ ಪ್ರತಿಭಾನ್ವಿತರು ಹೊರಗೆ ಹೋಗ್ತಾನೆ ಇಲ್ಲ. ಅದೇ ಒಂದು ದೊಡ್ಡ ಸಮಸ್ಯೆ. ಈಗ ನಮ್ಗೆ ವೈಶಾಖ ಅವ್ರು ಬಂದಿದ್ದಾರೆ, ಅವ್ರ ಒಂದು ಕೊಡುಗೆ ಎಷ್ಟ್ರ ಮಟ್ಟಿಗೆ ಮ್ಯಾಚ್ ಅಂದ್ರೆ ಈ ಟೂರ್ನಿಮೆಂಟ್. ಇನ್ನೊಂದ್ ಕಡೆಗೆ ನಾವು ಇನ್ನೊಂದ್ ಕೊಡುಗೆ ನೀವು ಆಲ್ರೆಡಿ KJP ಅಂತ ಹೇಳಿದ್ರೆ, KJP ಸ್ಟಾರ್ ಮಿಂಚ್ತಾ ಇದಾರೆ, ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಅಪಾಪ್ ಟು ಪ್ಲೇಸಸ್. ಈ ಆಟಗಾರರಲ್ಲಿ ನಿನ್ನೆ ಕೊಹ್ಲಿ 2008 ಸತತವಾಗಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಚಾರ, RCBಗೋಸ್ಕರ ಆಡ್ತಾರೆ, RCB ಅವರ ಕೊನೆ ಮ್ಯಾಚ್ ಕೂಡ ಆಗತ್ತೆ, ಅದು ಸತ್ಯ. ಆದ್ರೆ RCB ಅಂದ್ರೆ ಒಂದೇ ಅಂಗಳದಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಸಾಧನೆಯನ್ನು ಕೂಡ ನಿನ್ನೆ ಮಾಡಿದ್ರು. ನಿನ್ನೆ ಚಿನ್ನಸ್ವಾಮಿಯಲ್ಲಿ 11 ರನ್ ಬಾರಿಸ್ತಾ ಇದ್ದಂಗೆ 2500 ರನ್ ಬಾರಿಸಿದ ಹೆಗ್ಗಳಿಕೆ ಇವರಿಗೆ ಆಗುತ್ತೆ ಪಟೇಲ್. ಜೊತೆಗೆ ಒಂದೇ ಪಿಚ್ ಅಲ್ಲಿ 25 ಸಲ 50 ಬಾರಿಸಿರುವ ಹೆಗ್ಗಳಿಕೆ ಕೂಡ ಆಗುತ್ತೆ. ಇದನ್ನ ಯಾರು ಕೂಡ ಮಾಡಿಲ್ಲ, ಇಂಗ್ಲೆಂಡಿನ ಅಲೆಕ್ಸ್ ಹೇಲ್ಸ್ ಒಬ್ರು ಮಾಡಿದಾರೆ ಅಷ್ಟೇ, ಆ ಒಂದೇ ಪಿಚ್ ಅಲ್ಲಿ. ಆದ್ರೆ ಅದ್ಭುತವಾದ ಈ ರೀತಿಯ ಸಾಧನೆ ಮಾಡಿದ ಕೊಹ್ಲಿ ಬಗ್ಗೆ ಹೇಳುವುದಾದ್ರೆ ಪಟೇಲ್, ಖಂಡಿತವಾಗ್ಲು ಕೊಹ್ಲಿ ಬಗ್ಗೆ ಮಾತನಾಡ್ತಾ ಹೋದ್ರೆ ಎಷ್ಟು ಸಮಯ ಮಾತನಾಡಿದ್ರು ಸಾಲೋದಿಲ್ಲ. ನೋಡಿ, ನಿನ್ನೆ RCB ಏನ್ ಮ್ಯಾಚ್ ನೋಡೋದಕ್ಕೆ ಬಂದಿದ್ದಾರೆ ಅಭಿಮಾನಿಗಳಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ, ಅದ್ರಲ್ಲಿ ನನಗನ್ಸಿದ ಮಟ್ಟಿಗೆ 99% ಜನ ಕೊಹ್ಲಿಗೋಸ್ಕರ ಬಂದಿರ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಕೊಹ್ಲಿ ಈ RCB ತಂಡದ ಒಂದು ಸ್ಟಾರ್ ಆಟಗಾರ, ಆತನಿಗೋಸ್ಕರನೇ RCB ಇದೆ ಏನೋ ಅನ್ನೋ ಅಷ್ಟರ ಮಟ್ಟಿಗಿದೆ. ಇನ್ನು ದಾಖಲೆಗಳ ವಿಷಯಕ್ಕೆ ಬಂದ್ರೆ, ಏನು ಕೊಹ್ಲಿ ಮಾಡಿದಂತಹ ದಾಖಲೆಗಳೇ ಇಲ್ಲ, ಅಂತಾರಾಷ್ಟ್ರೀಯ ಆಗಿರ್ಬೋದು, ದೇಸಿ ಕ್ರಿಕೆಟ್ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಆತನ ಪ್ರತಿಭೆ ಅದ್ಭುತ. ಮೊದಲೇದಾಗಿ ಈ ಒಂದು ಟೂರ್ನಿಯ ಆರಂಭದಿಂದ ಹಿಡಿದು ಇಲ್ಲಿವರೆಗೂ ನೋಡಿ, ಪ್ರಥಮ ಪಂದ್ಯ ಮುಂಬೈ ವಿರುದ್ಧನೂ ಒಂದು ಅರ್ಧಶತಕವನ್ನ ಗಳಿಸಿದ್ರು, ಆಮೇಲೆ ನಂತರದ ಪಂದ್ಯದಲ್ಲೂ ಅರ್ಧಶತಕ, ಆಮೇಲೆ KKR ಜೊತೆಗೆ ಒಂದ್ ಸ್ವಲ್ಪ ಫ್ಲಾಪ್ ಆದ್ರು ಅನ್ಸುತ್ತೆ. ಆದ್ರೆ ಈ
ನಿನ್ನೆ ಪಂದ್ಯದಲ್ಲೂ ಕೂಡ ಅರ್ಧಶತಕ ಈ ಒಂದು ನಾಲ್ಕು ಪಂದ್ಯಗಳ ಪೈಕಿ ಈಗಾಗಲೇ ಈ ಮೂರು ಅರ್ಧಶತಕವನ್ನ ಗಳಿಸಿದ್ದಾರೆ ನನಗೆ ಅನಿಸಿದ ಮಟ್ಟಿಗೆ 2016 ರ ಒಂದು ಆ ನೆನಪು ಆ ಒಂದು ಭರ್ಜರಿ ಆಟ ಏನು ನಾವು ಕಂಡಿದ್ವಿ ಕೊಹ್ಲಿ ಅವರದು ಅದನ್ನ ಮರುಕಳಿಸುತ್ತಾರೆ ಅಂತ ನಾನು ಅನ್ಕೋತೀನಿ ತುಂಬಾ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ದಾರೆ ಅದರಲ್ಲಿ ಏನು ಡೌಟ್ ಇಲ್ಲ ಬಟ್ ಮುಂದಿನ ಹಂತದಲ್ಲೂ ಕೂಡ ಇದೇ ಫಾರ್ಮ್ ಕಂಡುಕೊಂಡು ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಿಸುತ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಸೆಮಿಫೈನಲ್ ಫೈನಲ್ ಹಂತದಲ್ಲೂ ಕೂಡ ಬರೋದರಲ್ಲಿ ಡೌಟ್ ಇಲ್ಲ ಮತ್ತೆ ಇನ್ನೊಂದು ದಾಖಲೆಗಳು ಅಂತ ಬಂದ್ರೆ ಆರ್ಸಿಬಿ ಮಾಡಿದಂತಹ ದಾಖಲೆಗಳೇ ಇಲ್ಲ ನಾವು ಕಪ್ ಗೆದ್ದಿಲ್ಲ ಅನ್ನೋದನ್ನ ಒಂದು ಬಿಟ್ರೆ ಉಳಿದ ಎಂತ ದೊಡ್ಡ ದೊಡ್ಡ ಮೊತ್ತಗಳನ್ನ ನೋಡಿ ಅತಿ ಹೆಚ್ಚು ರನ್ ಗಳಿಸಿದಾಗಿರಬಹುದು ಅತಿ ಹೆಚ್ಚು ನಮ್ಮದೇ ಇಲ್ಲ ಅತಿ ಕಡಿಮೆನೂ ನಮ್ಮದೇ ಇದೆ ಪಾಟೀಲ್ ರೇ ಎಲ್ಲದರೂ ನಮ್ಮದೇ ಹೆಸರಿದೆ ಎಲ್ಲ ನಮ್ಗೆ ದಾಖಲೆಗಳಿಗಂತೂ ಕೊರತೆ ಇಲ್ಲ ಯಾಕಂದ್ರೆ ಅಂತ ದಿಗ್ಗಜ ಆಟಗಾರರು ನಮ್ಮಲ್ಲಿ ಇದ್ರು ಏನು ನಮ್ಗೆ ಗೇಲ್ ಅಂತ ಆಟಗಾರರು ಎಬಿಡಿ ಅಂತ ಆಟಗಾರರು ಇಂತಹ ಆಟಗಾರರು ಇದ್ದಾಗ ನಮ್ಗೆ ಈ ದಾಖಲೆಗಳಿಗೇನು ಕೊರತೆ ಇಲ್ಲ ನಾವು ಆರ್ಸಿಬಿ ಕಪ್ ಗೆದ್ದಿಲ್ಲ ಇದನ್ನ ಒಂದು ನಾವು ಎಲ್ಲಾ ಕಡೆನೂ ಒಪ್ಕೋತೀವಿ ಇಲ್ಲ ಅಂತ ಹೇಳಲ್ಲ ಬಟ್ ದಾಖಲೆಗಳು ಅಂತ ಬಂದ್ರೆ ಆರ್ಸಿಬಿ ಮಾಡಿರುವಂತಹ ದೊಡ್ಡ ದೊಡ್ಡ ದಾಖಲೆಗಳನ್ನ ಮುರಿಯಲ್ಲ ಮುರಿಯಕ್ ಬೇರೆ ಯಾವ ತಂಡದಿಂದ ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ ನಿನ್ನೆ ಕೂಡ ಕಡೆಯ ಓವರ್ ಅಥವಾ ಒಂದು ಓವರ್ ಬಾಕಿ ಇರುವಾಗಲೇ ಆಲ್ ಔಟ್ ಒಂದು ವೇಳೆ ಮಾಡಿದ್ರೆ ರನ್ ರೇಟ್ ಗೆ ಇನ್ನಷ್ಟು ಹೆಲ್ಪ್ ಆಗ್ತಿತ್ತು ಅನ್ನೋ ಮಾತು ಕೂಡ ಒಂದ್ ಕಡೆಗಿದೆ ನಿನ್ನೆ ಕಡೆಯ ಒಂದು ಓವರ್ ಬಾಕಿ ಇರುವಾಗ ಅಂದ್ರೆ ಡೆತ್ ಓವರ್ ಸ್ಪೆಲ್ ಮಾಡುವಾಗ ಅಂಡಿಸ್ ನೋಕಿಯಾ ಇದ್ರು ಜೊತೆಗೆ ಅಲ್ಲಿ ಕುಲ್ದೀಪ್ ಆಡ್ತಾ ಇರೋದ್ರಿಂದಾಗಿ ಹಾಗಾಗಿ ಅವ್ರನ್ನ ಬೇಗ ವಿಕೆಟ್ ತೆಗಿಬಹುದಿತ್ತು ಅನ್ನುವ ಮಾತಿದೆ ಒಂದ್ ವೇಳೆ ಒಂದು ಓವರ್ಗೂ ಮೊದಲೇ ಆಲ್ ಔಟ್ ಮಾಡಿದ್ದಲ್ಲಿ ರನ್ ರೇಟ್ ಪ್ಲಸ್ ಆಗ್ತಿತ್ತು ಪಾಟೀಲ್ ಅದು ಒಂದನ್ನ ಮಾಡುವಲ್ಲಿ ನಮ್ಮ ಬೌಲರ್ ಎಡವಿದ್ರು ಅನ್ಸುತ್ತಲ್ವಾ ಒಂದು ನಮ್ದು ಖಂಡಿತವಾಗ್ಲು ಯಾವಾಗ್ಲೂ ಆ ಡೆತ್ ಓವರ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದನ್ನ ನಾವು ಯಾವಾಗ ಸುಧಾರಿಸ್ಕೋತೀವಿ ನೀವು ಎಂತೆಂತ ಬೌಲರ್ ಗಳನ್ನ ತಗೊಂಬಂದ್ವಿ ಬಟ್ ಅದು ಆರ್ ಸಿ ಬಿ ಹಣೆಬರ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ ಸರಿ ಡೆತ್ ಓವರ್ ನಲ್ಲಿ ನಾವು ಚೆನ್ನಾಗಿ ಬಾಲ್ ಹಾಕಕ್ಕೆ ಆಗ್ತಾ ಇಲ್ಲ ನಿನ್ನೆ ನೋಡಿ ಆ ಒಂದು ಆಲ್ ಔಟ್ ಆಗಿದ್ರೆ ನೀವು ಹೇಳ್ದಂಗೆ ಪ್ಲಸ್ ಅಲ್ಲಿ ಬರ್ತಾ ಇದ್ವಿ ಈಗ ನೋಡಿ -0.316 ಅಲ್ಲಿ ಇದೀವಿ ಖಂಡಿತವಾಗ್ಲು ನಿನ್ನೆ ಏನಾದ್ರೂ ಅಂಡ್ರಿಚ್ ನಾರ್ಷೆಯನ್ನ ಬೇಗ ವಿಕೆಟ್ ತೆಗೆದಿದ್ರೆ ನಾವು ಪ್ಲಸ್ ಅಲ್ಲಿ ಬರ್ತಾ ಇದ್ವಿ ಬಟ್ ಅದು ಆಗ್ಲಿಲ್ಲ ಕೊನೆ ಓವರ್ ನಲ್ಲಿ ಎಲ್ರು ಪಾರ್ನೆಲ್ ಕೂಡ ಓಡಿಸ್ಕೊಂಡ್ರು ಆಮೇಲೆ ಹರ್ಷಲ್ ಪಟೇಲ್ ಕೂಡ ಓಡಿಸ್ಕೊಂಡ್ರು ಅಂಡ್ರಿಚ್ ನಾರ್ಷೆ ನೋಡಿ 14 ಬಾಲ್ ಗಳಲ್ಲಿ 23 ರನ್ ಗಳಿಸ್ತಾರೆ ಕುಲ್ದೀಪ್ ಯಾದವ್ 6 ಬಾಲ್ ಗಳಲ್ಲಿ 7 ರನ್ ಗಳಿಸ್ತಾನೆ ಇವ್ರು ಒಂದು ಪಾರ್ಟ್ನರ್ಶಿಪ್ ನ ಬೇಗ ವಿಕೆಟ್ ಕಳಿಸಿದ್ರೆ ಖಂಡಿತವಾಗ್ಲು ಪ್ಲಸ್ ಆಗ್ತಾ ಇತ್ತು ಇಲ್ಲಿ ನೋಡಿ ನಾವು ಪ್ರತಿ ಸರಿ ನಮಗ್ ಪ್ರಾಬ್ಲಮ್ ಆಗ್ತಾ ಇರೋದೇ ಡೆತ್ ಓವರ್ಸ್ ಇದನ್ನ ಒಂದ್ ಸ್ವಲ್ಪ ಸುಧಾರಣೆ ಮಾಡ್ಕೊಂಡ್ರೆ ಅಥವಾ ಇದಕ್ಕೆ ಏನ್ ಬೇಕು ಅನ್ನೋದನ್ನ ನೆಟ್ ಪ್ರಾಕ್ಟೀಸ್ ನಲ್ಲಿ ಯೂಸ್ ಮಾಡ್ಕೊಂಡ್ರೆ ಕ್ಯಾಪ್ಟನ್ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ರೆ ಖಂಡಿತವಾಗ್ಲು ಲಾಭ ಆಗುತ್ತೆ ನಿನ್ನೆ ನಮಗ್ ಮೈನಸ್ ಆಗಿದ್ದು ಕೂಡ ಡೆತ್ ಓವರ್ ಮತ್ತೆ ನಾವು ಗೆಲುವನ್ನ ಸಾಧಿಸಿದೀವಿ ಬೌಲಿಂಗ್ ತುಂಬಾ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಡೆತ್ ಓವರ್ಸ್ ನಲ್ಲಿ ಆ ಒಂದು ವಿಕೆಟ್ ಅನ್ನ ಕಬಳಿಸಿದ್ರೆ ನಿಮ್ಗೆ ನೆಟ್ ರನ್ ರೇಟ್ ತುಂಬಾನೇ ಚೆನ್ನಾಗಿ ಆಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ ಬಟ್ ಅದ್ರ ಕಡೆಗೆ ಕ್ಯಾಪ್ಟನ್ ಯಾಕೆ ಪದೇ ಪದೇ ಅದ್ರ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ ಅನ್ನೋದು ಕೂಡ ಒಂದು ಅಭಿಮಾನಿಗಳಿಗೆ ನಿರಾಸೆ ಅಂತೂ ಖಂಡಿತವಾಗಿದೆ ಓಕೆ ಪಾಟೀಲ್ ಹಾಗೆ ಹೋಲ್ಡ್ ಅಲ್ಲಿ ಇರಿ ನಾನು ನಿನ್ನೆ ನಡೆದ ಎರಡನೇ ಪಂದ್ಯದ ಕುರಿತಾಗಿ ಕೂಡ ನಿಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಳ್ತೇನೆ ವೀಕ್ಷಕರೇ ಇನ್ನ ಎರಡನೇ ಪಂದ್ಯ ಅಂದ್ರೆ ವೀಕೆಂಡ್ ಇದ್ದಾವಾಗ ಡಬಲ್ ಧಮಾಕ ಇರುತ್ತೆ ನಮಗೆ ಎರಡು ಎರಡು ಪಂದ್ಯಗಳಿರ್ತವೆ ಆ ಎರಡೆರಡು ಪಂದ್ಯದ ಆ ಮಜವನ ನಿನ್ನೆ ಆ ಏನು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ರಸದೌತಣ ಹಾಗಾಗಿ ಆರ್ ಸಿ ಬಿಯಲ್ಲಿ ಆ ಥ್ರಿಲ್ಲಿಂಗ್ ಮ್ಯಾಚ್ ಇತ್ತು ಯಾವಾಗೂ ಅಷ್ಟೇ ನಮ್ಮ ಆರ್ ಸಿ ಬಿ ಅವರು ಬಾಯಿಗೆ ಬರೆಸಿ ಗೆಲ್ತಾರೆ ಅಲ್ಲ ಬಾಯಿಗೆ ಬರೆಸಿ ಸೋಲ್ತಾರೆ ಅನ್ನೋದು ಆ ಪ್ರತೀತಿ ಇದೆ ಆ ನಿಟ್ಟಿನಲ್ಲಿ ಆರ್ ಸಿ ಬಿದು ಒಂದು ರೋಚಕ ಗೆಲುವಾದ್ರೆ ಇನ್ನೊಂದು ಕಡೆಗೆ ಲಕ್ನೋ ಕೂಡ ಸಾಕಷ್ಟು ಗೆಲುವಿನ ಲಯದಲ್ಲಿದ್ದೀನಿ ಅಂತ ಮೆರಿತಾ ಇತ್ತು ಜೊತೆಗೆ ಏಕ್ನ ಹೇಳಿ ಕೇಳಿ ಹೋಮ್ ಗ್ರೌಂಡ್ ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ ಅಂತಿದ್ದ ರಾಹುಲ್ ಪಡೆಗೆ ನಿನ್ನೆ ಒಂದು ಭರ್ಜರಿ ಪಾಠವನ್ನು ಅದರಲ್ಲೂ ಕೂಡ ನಾವು ನೋಡಿದ್ದೀವಿ ಈ ಪಂಜಾಬ್ ಈ ಬಾರಿ ಮಾಡ್ತಾ ಇರೋದು ಹಾಗೆ ಆರ್ ಆರ್ ಗೆ ಕೂಡ ತವರಿನಲ್ಲೇ ಹೋಗಿ ಅವರ ಏನು ತವರಿನಲ್ಲಿ ಮ್ಯಾಚ್ ಇತ್ತು ಕೂಡ ಅದನ್ನು ಕೂಡ ಕಿತ್ಕೊಂಬಂದಿದ್ರು ನಿನ್ನೆ ಕೂಡ ಅಷ್ಟೇ ಲಕ್ನೋ ತವರಿನ ಅಡ್ವಾಂಟೇಜ್ ಪಡೀಲಿಕ್ಕೆ ಕಾಯ್ತಾ ಇತ್ತು ಆದರೆ ಒಂದು ಸಾಧಾರಣ ಮೊತ್ತವನ್ನು ಕಲೆ ಹಾಕ್ಲಿಕ್ಕೆ ಮಾತ್ರ ಸಾಧ್ಯ ಆಯಿತು 20 ಓವರ್ನಲ್ಲಿ 159 8 ವಿಕೆಟ್ ಕಳೆದುಕೊಂಡು ಆ ಒಂದು ಸಾಧನೆಯನ್ನು ಮಾಡುತ್ತೆ ಆದರೆ ನಾಯಕರನ್ನು ಹೊರತುಪಡಿಸಿದ್ರೆ ಯಾರು ಕೂಡ ಅಂಥದ್ದೊಂದು ಬಿಗ್ ಸ್ಕೋರನ್ನು ಕಲೆ ಹಾಕುವಲ್ಲಿ ಒಂದು ಹೆಲ್ಪನ್ನು ಮಾಡಲ್ಲ ಯಾಕಂದರೆ ನಿನ್ನೆ ಕೆ ಎಲ್ ರಾಹುಲ್ ಲಯಕ್ಕೆ ಬರ್ತಾರೆ ಇಷ್ಟು ದಿನ ಆಡದೇ ಇರೋ ಪ್ರತಿಭೆ ನಿನ್ನೆ ಕೂಡ ಮಿಂಚುತ್ತಾರೆ ಹಾಗಾಗಿ ಕೆ ಎಲ್ ರಾಹುಲ್ ಕೂಡ ಒಂದು ಹೊಸ ದಾಖಲೆಯನ್ನು ಮಾಡ್ತಾರೆ ಐ ಪಿ ಎಲ್ನಲ್ಲಿ ಕೆ ಎಲ್ ರಾಹುಲ್ ವೇಗದ ಅರ್ಧಶತಕವನ್ನು ಕೂಡ ಸಾರಿ ವೇಗದ 4000 ರನ್ ಗಡಿ ದಾಟಿದ ಬ್ಯಾಟ್ಸ್ಮನ್ಗಳಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡ್ತಾರೆ ಈಗಾಗಲೇ ಹಿಂದಿನ ಆಟಗಾರನ ಹಿಂದಿಕ್ಕಿದ್ದಾರೆ ಐ ಪಿ ಎಲ್ನಲ್ಲಿ ಇನ್ನಿಂಗ್ಸ್ ಆಧಾರದ ಮೇಲೆ ವೇಗವಾಗಿ 4000 ರನ್ ಪೂರ್ತಿಗೊಳಿಸಿದಂಥ ದಾಖಲೆ ಕೆ ಎಲ್ ರಾಹುಲ್ ಹೆಸರಿಗೆ ಬರೆದುಕೊಂಡಿದ್ದಾರೆ ನಿನ್ನೆ ಅವರು ಆಡಿದ 105 ಇನ್ನಿಂಗ್ಸ್ಗಳಲ್ಲಿ ಈ ಮೈಲುಗಳನ್ನು ತಲುಪಿದ್ದಾರೆ ಆದರೆ ಇದಕ್ಕೂ ಮೊದಲು ಈ ದಾಖಲೆಯನ್ನು ಕ್ರಿಸ್ ಗೇಲ್ ಹೆಸರಲ್ಲಿತ್ತು 112 ಮ್ಯಾಚ್ಗೆ 4000 ರನ್ನನ್ನು ಪೂರ್ತಿಗೊಳಿಸಿದ್ರು ಆದರೆ ಇವರು 105ಕ್ಕೆ ಆ ಒಂದು ಸಾಧನೆ ಮಾಡಿರೋದ್ರಿಂದ ಇವರು ಮೊದಲೇ ಸ್ಥಾನಕ್ಕೆ ಬರ್ತಾರೆ ಇನ್ನು ಕ್ರಿಸ್ ಗೇಲ್ ಎರಡನೇ ಸ್ಥಾನ ಇನ್ನು ಹಾಗೆ
ಅಲ್ದೇನೆ ವಾರ್ನರ್ ಕೂಡ ಇದ್ದಾರೆ 114 ಮ್ಯಾಚ್ ಅಲ್ಲಿ 4000 ಗಡಿ ದಾಟಿದ್ರು ಇನ್ನ 5ನೇ ಕ್ರಮಾಂಕ ಅಂದ್ರೆ ವಿರಾಟ್ ಕೊಹ್ಲಿ ಎಲ್ಲ ಸಾಧನೆಯಲ್ಲಿ ಇರಲೇಬೇಕು 128 ಇನ್ನಿಂಗ್ಸ್ ಗಳಲ್ಲಿ ಈ ಒಂದು ಸಾಧನೆಯನ್ನು ಮಾಡಿದ್ರು ಇನ್ನ ಎಬಿಡಿ ಕೂಡ 131 ಇನ್ನಿಂಗ್ಸ್ ನಲ್ಲಿ 400 ರ ಗಡಿಯನ್ನು ದಾಟಿದ್ದಾರೆ ಹಾಗಾಗಿ ಈ ಒಂದು ಆಟಗಾರರು ಕೂಡ ನಿನ್ನೆ ಎಲ್ಲ ಒಂದು ದಾಖಲೆಗಳನ್ನು ಕೆಎಲ್ ರಾಹುಲ್ ಮೆಟ್ಟಿ ನಿಲ್ತಾರೆ ಆದರೆ ನಿನ್ನೆಯ ಮ್ಯಾಚ್ನ ಎಡವಟ್ಟುಗಳನ್ನು ನೋಡ್ತಾ ಹೋದರೆ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದ್ದೇ ಸೋಲಿನ ಹೊಣೆಯನ್ನು ಹೊರಬೇಕಾಯಿತು ಆ ಎಲ್ಲ ಬೆಲೆಯನ್ನು ತೆರಬೇಕಾಗುತ್ತೆ ಲಕ್ನೋ ಯಾಕಂದರೆ ಲಕ್ನೋ ಫೀಲ್ಡಿಂಗ್ ಬ್ಯಾಟಿಂಗ್ ಬೌಲಿಂಗ್ ಎಲ್ಲರಲ್ಲೂ ಕೂಡ ಎಡವತ್ತೆ ಆದರೆ ಇನ್ನೊಂದು ಕಡೆಗೆ ಪಂಜಾಬ್ನ ಅದರಲ್ಲೂ ಕೂಡ ಬಿಗ್ ಹಿಟ್ ನಾವು ಒಂದು ಈ ಹಿಂದಿನ ಪಾಕಿಸ್ತಾನ ಲೀಗ್ನಲ್ಲಿ ಅಂಥದ್ದೊಂದು ಆಟವನ್ನು ನೋಡಿದ್ದೀವಿ ಈಗೂ ಕೂಡ ಅಂಥದ್ದೊಂದು ಆಟ ಬಂತು ಹಾಗಾಗಿ ನಿನ್ನೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ಅವರೇ ಬಾಚಿಕೊಂಡ್ರು ಸಿಕಂದರ್ ರಾಜ ಅದ್ಭುತವಾದ ಬ್ಯಾಟಿಂಗನ್ನು ಮಾಡ್ತಾರೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ಭಾಜನರಾಗ್ತಾರೆ ಇನ್ನೊಂದು ಕಡೆಗೆ ಲಕ್ನೋ ಬೌಲಿಂಗ್ನಲ್ಲಿ ಏಕನಾ ಹೇಳಿ ಕೇಳಿ ಸ್ಪಿನ್ಗೆ ನೆರವಾಗುವ ಪಿಚ್ ಆಗಿದ್ದರೂ ಕೂಡ ಬಿಷ್ಣೋಯಿ ಅವರಿಗೆ ಬೌಲಿಂಗ್ ಹಾಕಲಿಕ್ಕೆ 11 ಓವರ್ವರೆಗೂ ಅವಕಾಶನೇ ಕೊಡಲ್ಲ ನಾಯಕ ಅಲ್ಲೂ ಕೂಡ ಪೂರ್ತಿ ಮಾಡಲ್ಲ ಅದಾಗಿ ಕೂಡ ಇಂಪಾರ್ಟೆಂಟ್ ವಿಕೆಟನ್ನು ಬಿಷ್ಣೋಯಿ ಕಿತ್ತಿದ್ದು ಹಾಗಾಗಿ ಇದು ಕೂಡ ಒಂದು ಎಡವಟ್ಟು ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ನಿನ್ನೆ ಲಕ್ನೋ ಗೆಲ್ಲಲಿ ಎಡವಿತು ಜೊತೆಗೆ ಏನೆಲ್ಲ ಮಾಡ್ಬೋದಿತ್ತು ಆದರೂ ಕೂಡ ಹೋಮ್ ಕ್ರೌಡ್ನ ಅಡ್ವಾಂಟೇಜ್ನ ಪಡೆದುಕೊಳ್ಳುವಲ್ಲಿ ವೈಫಲ್ಯವಾಯಿತು ಇದರೆಲ್ಲ ಕುರಿತಾಗಿ ಮಲ್ಲಿಕಾರ್ಜುನ್ ಜೊತೆ ನಾನು ಮಾತನಾಡ್ತಾ ಹೋಗ್ತೇನೆ ಮಲ್ಲಿಕಾರ್ಜುನ್ ಪಾಟೀಲ್ ನಿನ್ನೆ ಆ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನು ಮಾಡಿಕೊಂಡು ನಿನ್ನೆ ಲಕ್ನೋ ಸೋಲ್ತು ಇಲ್ಲ ಆದರೆ ಒಳ್ಳೆಯ ಒಂದು ರಿಸಲ್ಟನ್ನು ತೆಗೆದುಕೊಳ್ಬೋದಾಗಿತ್ತು ಹೋಮ್ ಕ್ರೌಡ್ನ ಅಡ್ವಾಂಟೇಜ್ ತೆಗೆದುಕೊಳ್ಬೇಕಾಗಿತ್ತು ಇನ್ನೊಂದು ಕಡೆಗೆ ಧವನ್ ಇಂಜುರಿ ಕಾರಣದಿಂದ ನಿನ್ನೆ ಆಡುವ ಹಾಗಿರಲಿಲ್ಲ ಅವರ ಸ್ಥಾನವನ್ನು ಸ್ಯಾಂಕರ ನಾಯಕತ್ವ ವಹಿಸಿಕೊಂಡಿದ್ರು ಅದ್ಭುತವಾಗಿ ಮಾಡಿದರು ಎರಡು ವಿಕೆಟನ್ನು ಕೂಡ ಕೇಳ್ತಾರೆ ಇನ್ನು ರಬಾಡ ಕೂಡ ಒಳ್ಳೆಯ ಸ್ಪೆಲ್ ಜೊತೆಗೆ ಸಿಕಂದರ್ ರಾಜ ವಿಕೆಟನ್ನು ತೆಗೆದ್ರು ಬ್ಯಾಟಿಂಗಲ್ಲೂ ಕೂಡ ಮಿಂಚಿದ್ರು ಎಂಥ ಅದ್ಭುತ ಬ್ಯಾಟಿಂಗ್ ಪಾರ್ಟ್ನರ್ ಒಟ್ಟಾರೆ ಮ್ಯಾಚ್ ಬಗ್ಗೆ ಮಾತನಾಡೋದಾದ್ರೆ ಮೊದಲೇದಾಗಿ ಮ್ಯಾಚ್ ಬಗ್ಗೆ ಇಲ್ಲಿ ಇಬ್ಬರು ಆಟಗಾರರ ಬಗ್ಗೆ ನಾನು ಹೊಗಳಲೇಬೇಕು ಒಂದು ಸಿಕಂದರ್ ರಾಜ ಮತ್ತೆ ಶಾರುಖ್ ಖಾನ್ ಪಂಜಾಬ್ನ ಆಟಗಾರರು ಇಬ್ರು ಕೂಡ ನೋಡಿ ನೀವು ಸಿಕಂದರ್ ರಾಜ ಜಿಂಬಾಂಬೆಯ ಬ್ಯಾಟ್ಸ್ಮನ್ ಇವರು ಅದ್ಭುತವಾದಂತ ಆಟವನ್ನ ನಿನ್ನೆ ಆಡಿದ್ರು ಕಂಬ್ಯಾಕ್ ಅಂದ್ರೆ ಹಿಂಗಿರ್ಬೇಕು ಒಂದು ತಂಡವನ್ನ ನೀವು ಗೆಲ್ಲಿಸ್ತೀನಿ ಅಂತ ಅಂದ್ರೆ ಇಂತಹ ಪ್ರದರ್ಶನ ತುಂಬಾನೇ ಇಂಪಾರ್ಟೆಂಟ್ ನಿನ್ನೆ ನೋಡಿ ನಾವು ನಿನ್ನೆ ಕೂಡ ಮಾತನಾಡುವಾಗ ಆ ಪಿಚ್ ಖಂಡಿತವಾಗ್ಲೂ ಸ್ಪಿನ್ನರ್ಗಳಿಗೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಅದೇ ರೀತಿಯಾಗಿ ದೊಡ್ಡ ಮೊತ್ತ ಏನಾಗ್ಲಿಲ್ಲ 159 ರನ್ಗಳಿಗೆ 8 ವಿಕೆಟ್ ಅನ್ನ ಕಳೆದುಕೊಳ್ಳುತ್ತೆ ಬಟ್ ಒಂದು ಒಳ್ಳೆ ನಮ್ಗೆ ವಿಷಯ ಅಂತಂದ್ರೆ ನಮ್ಮ ಕನ್ನಡಿಗ ಮತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಫಾರ್ಮ್ಗೆ ಮರಳೋದಕ್ಕೆ ಪ್ರದಾಗ್ತಾ ಇರುವಂತ ಕೆಎಲ್ ರಾಹುಲ್ ಒಂದ್ ಸ್ವಲ್ಪ ಕಂಬ್ಯಾಕ್ ಮಾಡಿದ್ರು ಅದನ್ನ ಬಿಟ್ರೆ ಬೇರೆ ಯಾವ ಆಟಗಾರರು ಕೂಡ ಅವ್ರಿಗೆ ಸಾಥ್ ನೀಡಲಿಲ್ಲ ನಿನ್ನೆ ಮಾಯರ್ಸ್ ಕೂಡ ಬೇಗನೆ ವಿಕೆಟ್ 29 ರನ್ ಒಪ್ಪಿಸಿದ್ರು ದೀಪಕ್ ಕೂಡ ಬಗ್ಗೆ ಭರವಸೆ ಇತ್ತು ಬಟ್ 2 ರನ್ ಆಮೇಲೆ ಕೃಣಾಲ್ ಪಾಂಡೆ 18 ಪೂರನ್ ಕೂಡ ಮೊದಲೇ ಬಾಲ್ಗೆ ಔಟ್ ಅನ್ನ ಆಗ್ತಾರೆ ಸ್ಟೋನಿಸ್ ಕೂಡ ಏನು ಕಳೆದ ಪಂದ್ಯ ಆರ್ಸಿಬಿ ವಿರುದ್ಧ ಮಿಂಚಿದ್ರು ಅವರು ಕೂಡ ಚೆನ್ನಾಗಿ ಆಡ್ಲಿಲ್ಲ ಆಮೇಲೆ ಆಯುಷ್ ಬದೋನಿ ಕೂಡ ನಾಟ್ ಔಟ್ ಆಗಿ ಉಳಿದ್ರು ಬಟ್ ಹೆಚ್ಚಿನ ಬಾಲ್ ಅವ್ರಿಗೆ ಸಿಗ್ಲಿಲ್ಲ ಒಂದ್ ಕಡೆ ನಾವು ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಲಕ್ನೋ ತವರು ಅಂಗಳದಲ್ಲಿ ಒಂದ್ ಸ್ವಲ್ಪ ಅವಮಾನನೇ ಅನ್ನೋ ತರ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಿತು ಬಟ್ ಇಲ್ಲಿ ಎರಡನೇ ಹಂತದಲ್ಲಿ ಬೌಲಿಂಗ್ ಅನ್ನ ಆರಂಭಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು 159 ರನ್ ಇದ್ರು ಕೂಡ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು ಏನು ನಮ್ಗೆ ಧವನ್ ಇಲ್ಲದೆ ಇರೋ ಕಾರಣಕ್ಕಾಗಿ ಅಥವಾ ತಾವಟೆ ಅವ್ರನ್ನ ಬೇಗನೆ ವಿಕೆಟ್ ಅನ್ನ ಕಳಿಸ್ತಾರೆ ಮೊದಲೇ ಓವರ್ ಅಲ್ಲೇ ವಿಕೆಟ್ ಅನ್ನ ಕಳಿಸ್ತಾರೆ ಪ್ರಭಾ ಸಿಮ್ರನ್ ಇವರು ಕೂಡ ಮೊದಲೇ ಏನು 2ನೇ ಓವರ್ ನಲ್ಲಿ ವಿಕೆಟ್ ಅನ್ನ ಕಳ್ಕೋತಾರೆ ಬಟ್ ಇಲ್ಲಿ ಮ್ಯಾಥ್ಯೂ ಶಾರ್ಟ್ ಹರ್ಪ್ರೀತ್ ಸಿಂಗ್ ಈ ಒಂದ್ ಸ್ವಲ್ಪ ಉತ್ತಮ ಆರಂಭ ಕೊಟ್ಟರು ಕೂಡ ಬೇಗನೆ ಅವರು ಕೂಡ ವಿಕೆಟ್ ಅನ್ನ ಕಳಿಸ್ತಾರೆ ನಾನು ಅನ್ಕೊಂಡಿದ್ದೆ ಒಂದ್ ಹಂತದಲ್ಲಿ ಈ ಎಲ್ಲಾ ವಿಕೆಟ್ ಗಳು ಬೇಗ ಹೋಗುತ್ತೆ ಯಾಕಂದ್ರೆ ಸ್ಪಿನ್ ಗೆ ಅಥವಾ ವೇಗದ ಬೌಲಿಂಗ್ ಗೆ ಸಾರಥ್ಯ ಕೊಡ್ತಾ ಇದೆ ಪಿಚ್ಚು ಅಂತ ಬಟ್ ಇಲ್ಲಿ ಏನು ಜಿಂಬಾಂಬೆ ಆಟಗಾರರನ್ನ ಒಂದು ದೃಢ ಆಟ ಅಂತ ಹೇಳ್ತಾರಲ್ಲ ಅಂತ ಪ್ರದರ್ಶನ ಬಂತು ಕೌಂಟರ್ ಅಟ್ಯಾಕ್ ಮಾಡಿದ್ರು ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಆರಂಭಿಕ ಹಂತದಲ್ಲಿ ಸ್ಲೋ ಆಗಿ ಆಡಿದ್ರು ಕೂಡ ನಂತರ ಕೌಂಟರ್ ಅಟ್ಯಾಕ್ ತುಂಬಾನೇ ಅದ್ಭುತವಾಗಿ ಮೂಡಿ ಬಂತು 57 ರನ್ಗಳು ಎಷ್ಟು 57 ರನ್ ಇದೆಯಲ್ಲ ಖಂಡಿತವಾಗ್ಲೂ ಆ ತಂಡವನ್ನ ಗೆಲುವಿನ ದಡಕ್ಕೆ ಕರ್ಕೊಂಡು ಹೋಗುವಂತೆ ಮಾಡಿತ್ತು ಬಟ್ ಇಲ್ಲಿಯೂ ಕೂಡ ಕೊನೆಗೆ ಒಂದ್ ಸ್ವಲ್ಪ ಎಡವಿತ್ತು ತಂಡ ಬಟ್ ಶಾರುಖ್ ಖಾನ್ ಅಂತಹ ಏನು ದೇಶೀಯ ಪ್ರತಿಭೆ ಒಂದು ಒಳ್ಳೆ ಉತ್ತಮವಾದಂತಹ ಆಟವನ್ನ ಆಡಿದ್ರು 10 ಎಸೆತಗಳಲ್ಲಿ 23 ರನ್ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಒಂದು ನನ್ಗೆ ಲಕ್ನೋ ಅವರು ಏನು ಆತ್ಮವಿಶ್ವಾಸ ಇತ್ತು ನಾವು ಅಲ್ಲಿ ಲಕ್ನೋದಲ್ಲಿ ಬಿಟ್ಟು ಕೊಡೋದಿಲ್ಲ ಅನ್ನುವಂತ ಆತ್ಮವಿಶ್ವಾಸಕ್ಕೆ ಗುಣ ಇಟ್ಟಿದ್ದಾರೆ ಪಂಜಾಬ್ ಕಿಂಗ್ಸ್ ಖಂಡಿತವಾಗ್ಲೂ ಕಿಂಗ್ಸ್ ತರಾನೇ ಒಂದಿಬ್ರು ಆಟಗಾರರು ಆಟ ಆಡಿದ್ರು ಒಟ್ಟಾರೆ
ಮೊನ್ನೆ ಏನು ಪಂಜಾಬ್ ತಪ್ಪು ಮಾಡಿತ್ತಲ್ಲ ಪಾಟೀಲ್ ರೇ, ಆ ತಪ್ಪನ್ನ ನಿನ್ನೆ ಲಕ್ನೌ ಮಾಡ್ತು. ಪಂಜಾಬ್ 54 ಡಾಟ್ ಬಾಲ್ಗಳನ್ನು ಎದುರಿಸಿತು, ನಿನ್ನೆ ಕೂಡ ಲಕ್ನೌ 40+ ಡಾಟ್ ಬಾಲ್ಗಳನ್ನು ಎದುರಿಸುತ್ತೆ. ನಿಮಗೆ ನಾಯಕ ಆಡಿದರೂ ಕೂಡ ಆ ಬೌಲಿಂಗ್ ನೋಡಿ, 56-74 ಅಂದರೆ ನಿಧಾನಗತಿಯ ಬ್ಯಾಟಿಂಗ್ಗೆ ಮೊರೆ ಹೋಗುತ್ತೆ, ಅದು ಒಂದು ಪ್ರಮುಖ ಕಾರಣ. ಇನ್ನೊಂದು ಕಡೆಗೆ ಸ್ಟಾರ್ ಸ್ಪಿನ್ನರ್ ವಿಷ್ಣು ಈಗ ಬೌಲಿಂಗ್ ಕೊಡಲ್ಲ, 4 ಓವರ್ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಇವರು, ಇದು ಕೂಡ ಮೇಜರ್ ಡೆವಲಪ್ಮೆಂಟ್ ಆಗುತ್ತಲ್ವಾ ನಿನ್ನಿನ ಸೋಲಿಗೆ? ನನಗೆ ದೊಡ್ಡ ಶಾಕ್ ಅಂದ್ರೆ ರವಿ ಬಿಷ್ಣೋಯ್ ಅವರ ಬೌಲಿಂಗ್. ಯಾಕಂದ್ರೆ ನಾವು ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ, ಇದು ಸ್ಪಿನ್ಗೆ ನೆರವಾಗತ್ತೆ ಅಂತ. ನಾನು ಅನ್ಕೊಂಡಿದ್ದೆ 4-5 ಓವರ್ಗೆ ಅವರಿಗೆ ಬೌಲಿಂಗ್ ಅನ್ನ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಕೆಎಲ್ ರಾಹುಲ್ ಅವರ ನ್ಯಾಕ್ ಏನಂತ ಗೊತ್ತಿಲ್ಲ ನನಗೆ. 5 ಬೌಲರ್ಗಳನ್ನ ಆಡಿಸ್ತಾರೆ, ಸಿಂಗ್ ಚರಕ್ ಆಗಿರ್ಬೋದು, ಅವೇಶ್ ಖಾನ್ ಆಗಿರ್ಬೋದು, ಮಾರ್ಕುಟ್ ಆಗಿರ್ಬೋದು, ಕೃಷ್ಣಪ್ಪ ಗೌತಮ್ ಆಗಿರ್ಬೋದು, ಕೃಣಾಲ್ ಪಾಂಡೆ, ಇವರೆಲ್ಲ ಆಡಿಸಿದ ಮೇಲೆ 11-12 ಓವರ್ಗೆ ಬರ್ತಾರೆ. ನನಗನ್ಸಿದ ಮಟ್ಟಿಗೆ ಅವಾಗ್ಲೇ ಗೊತ್ತಾಯ್ತು ನನಗೆ ಈ ಮ್ಯಾಚ್ ಎಲ್ಲೋ ಹೋಗಿ ಕಾಣಿಸುತ್ತೆ ಕೊನೆ ಹಂತದಲ್ಲಿ ಅಂತ ಹೇಳಿ. ಯಾಕಂದ್ರೆ ರವಿ ಬಿಷ್ಣೋಯ್ ಅಂತ ಆಟಗಾರರು ಕೊನೆ ಹಂತಕ್ಕೆ ಬೇಕಾಗಿರ್ಲಿಲ್ಲ. ಮೊದಲ ಹಂತಕ್ಕೆ ನೀವು ತಗೊಂಡಿದ್ರೆ ಅಲ್ಲಿ ಏನಾದ್ರೂ ಈ ಜಿಂಬಾಂಬೆ ಆಟಗಾರನ ವಿಕೆಟ್ ಹೋಗಿದ್ರೆ ಖಂಡಿತವಾಗ್ಲೂ ದೊಡ್ಡ ಮೈನಸ್ ಆಗ್ತಿತ್ತು. ಉತ್ತಮವಾಗಿ ಅವರು ಅವಾಗ ಬೌಲಿಂಗ್ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕಿದ್ದಾರೆ, 2 ವಿಕೆಟ್ ಪ್ರಮುಖ ವಿಕೆಟ್ ಗಳನ್ನ ಕಬಳಿಸಿದ್ದಾರೆ. ಇದನ್ನೇ ಅವರು ಮೊದಲ ಹಂತದಲ್ಲಿ ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ತಂಡ ಬೇರೆ ಏನಾದ್ರೂ ರಿಸಲ್ಟ್ ಪಡಿತಿತ್ತೇನೋ ಅಂತ ನನಗೂ ಅನ್ಸುತ್ತೆ. ಇಲ್ಲಿ ನಾಯಕನ ವೈಫಲ್ಯ ನೋಡಿ, ನೀವು ತಂಡದ ನಾಯಕನಾಗ ಎಷ್ಟೇ ಯಶಸ್ವಿ ಗಳಿಸ್ಬಹುದು ಅಥವಾ ಎಷ್ಟೇ ಮೇಲಕ್ಕೆ ಹೋಗ್ಬೋದು, ಬಟ್ ತಂಡ ಯಾವಾಗ ಏನನ್ನ ಕೇಳುತ್ತೆ ಅದನ್ನ ಕೊಟ್ಟಾಗ ಮಾತ್ರ ಧೋನಿ ಅಂತಹ ನಾಯಕ ಆಗೋದಕ್ಕೆ ಮಾತ್ರ ಸಾಧ್ಯ. ಖಂಡಿತವಾಗ್ಲೂ ನಾಯಕತ್ವದ ವೈಫಲ್ಯ ನಿನ್ನೆ ಎದ್ದು ಕಾಣಿಸ್ತು. ಅತಿಯಾದ ಆತ್ಮವಿಶ್ವಾಸ ಅಥವಾ ಓ ಈ ಬೌಲರ್ ಏನು, ಈ ನಮ್ಗೆ ಮೊದಲಿನ ಬೌಲರ್ಗಳೇ ಮಾಡ್ತಾರೆ ಬಿಡು, ವೇಗದ ಬೌಲರ್ಗಳೇ ನಾವು ಮಾಡಿಸ್ಕೊಳ್ಳೋಣ ಅನ್ನುವಂತಹ ಅತಿಯಾದ ದೊಡ್ಡ ಆತ್ಮವಿಶ್ವಾಸ ಇತ್ತೇನೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಉಲ್ಟಾ ಹೊಡಿತು, ಇದನ್ನ ಕೆಎಲ್ ರಾಹುಲ್ ತಿದ್ಕೋಬೇಕು. ನೀವ್ ಹೇಳ್ದಂಗೆ ನಿಧಾನಗತಿ ಆಟ ಬೇಕಾಗಿಲ್ಲ, ನೀವು ಫಾರ್ಮ್ ಮರಳಬೇಕು ಅಂತ ಹೇಳಿ ತಂಡವನ್ನ ಸಂದಿಗ್ಧ ಸ್ಥಿತಿಗೆ ದೂಡಿ ನೀವು ಒಬ್ರು ಫಾರ್ಮ್ ಬಂದ್ಬಿಟ್ರೆ ಅದು ತಂಡದ ಗೆಲುವಲ್ಲ ನಿಮ್ಮ ಗೆಲುವಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಖಂಡಿತವಾಗ್ಲೂ ನಿನ್ನೆ ನಾಯಕತ್ವದ ಒಂದು ಮೈನಸ್ ಗಳಿಂದನೇ ಲಕ್ನೋ ಸೋಲನ ಅನುಭವಿಸ್ತು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾರ್ಜುನ್ ಪಾಟೀಲ್, 2 ಪಂದ್ಯಗಳ ಕುರಿತಾಗಿ ಸುದೀರ್ಘ ಮಾಹಿತಿಯನ್ನು ತಿಳಿಸಿದ್ರಿ, ಧನ್ಯವಾದ. ವೀಕ್ಷಕರೇ ನೋಡಿದ್ರಲ್ಲ, ನಿನ್ನೆಯ ಡಬಲ್ ಧಮಾಕದಲ್ಲಿ ಒಂದು ಕಡೆಗೆ ಕನ್ನಡದ RCB ತಂಡ ಮಿಂಚಿನ ಒಂದು ವೇಗಕ್ಕೆ ಹೋಗಿ ಮಿಂಚಿನ ಗೆಲುವನ್ನು ಪಡೆದುಕೊಂಡ್ರೆ, ಇನ್ನೊಂದು ಕಡೆಗೆ ಕನ್ನಡಿಗನೇ ನಾಯಕನಾಗಿರುವ ತಂಡ ಸೋಲನ್ನು ಕೂಡ ಅನುಭವಿಸುತ್ತೆ. ಹಾಗಾಗಿ ಈ ಎರಡರ ಸಾಮ್ಯತೆಯನ್ನು ನೋಡಿದರೆ ಆ ಲಕ್ನೌ ಬ್ಯಾಕ್ ಟು ಬ್ಯಾಕ್ ಮಾಡಿರೋ ತಪ್ಪುಗಳನ್ನು ಎಡವಟ್ಟುಗಳನ್ನು ಸರಿ ಮಾಡಿಕೊಂಡಿದ್ರು. ಒಂದು ಕಡೆಗೆ ಕ್ಯಾಚನ್ನು ಕೈ ಚೆಲ್ಲುತ್ತೆ, ಇನ್ನೊಂದು ಕಡೆಗೆ ಫೀಲ್ಡಿಂಗ್ ಮೈನಸ್ ಆಗುತ್ತೆ. ಹಾಗೆಯೇ ಬೌಲಿಂಗಲ್ಲೂ ಕೂಡ ನಾಯಕ ಎಡವಟ್ಟು ನಿರ್ಧಾರವನ್ನು ತೆಗೆದುಕೊಂಡ್ರು, ಜೊತೆಗೆ ನಿಧಾನಗತಿಯ ಬ್ಯಾಟಿಂಗ್ಗೆ ಮೊರೆ ಹೋದರು. ಹಾಗಾಗಿ ಈ ಒಂದು ತಂಡ ಈ ಒಂದು ಹೀನಾಯ ಸೋಲನ್ನು ಪಡಬೇಕಾಯಿತು. ಜೊತೆಗೆ ಅದ್ಭುತ ಬ್ಯಾಟಿಂಗ್ ಕೂಡ ಪಂಜಾಬ್ ಮಾಡ್ತಾ, ಹಾಗಾಗಿ ಪಂಜಾಬ್ ಗೆಲುವಿನ ಕೇಕ್ ಏನು ಹಾಕಿದೆ ಈ ಮುಖೇನ ಅಂಕಪಟ್ಟಿಯಲ್ಲಿ ಕೂಡ ಬಡ್ತಿಯನ್ನು ಪಡೆದುಕೊಂಡಿದೆ. 4ನೇ ಸ್ಥಾನಕ್ಕೆ ಪಂಜಾಬ್ ಏರಿದೆ. ಹಾಗಾಗಿ ನಿನ್ನೆಯ ಒಟ್ಟಾರೆಯ ರೋಚಕ 2 ಪಂದ್ಯಗಳ ವಿಶ್ಲೇಷಣೆ ನಿಮಗೂ ಕೂಡ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ IPL ಕೇಕ್ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈ ರೀತಿಯ ಇನ್ನಷ್ಟು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.